ಎಲ್ಲ ಅದೆಲ್ಲ ಕೆಲವರು ನೋಡಿ, ನಾನು ಕೆಲವರು ಗಾಳಾಗ್ತಾ ಇರ್ತಾರೆ, ಡಿಸ್ಟರ್ಬೆನ್ಸ್ ಮಾಡಬೇಕು, ಬಿಸಿ ಇಡಬೇಕು, ಅವ್ರ ಕೈಲಿ ಏನೂ ಆಗಲ್ಲ ಅನ್ನೋದು ಗೊತ್ತಿದೆ, ನ್ಯೂಸ್ ಇಡಬೇಕು, ಕೆಲವರೆಲ್ಲ ಇಂಪಾರ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಗೆ ಕೆಲವು ಗೊತ್ತಿದೆ, ಅದನ್ನು ನಾನು ಜಾಸ್ತಿ ಪಬ್ಲಿಕ್ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಈಗ ವಿ ಹ್ಯಾವ್ ವಾಚ್ ಆನ್ ಎವ್ರಿ ಒನ್, ನಾವು ಇಡಲೇಬೇಕು. ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನಾನು ಸುಮ್ಮನೆ ಇರೋಕ್ಕಾಗ್ತದಾ? ನಾನು ಕಂಪ್ಲೀಟ್ ನಾನು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಅಂತಂದರೆ ವಿತ್ ಅಟ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿನೇ ನಾನು ಕೆಲವು ವಿಚಾರನ ಕ್ಲೂ ನಾನು ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ಹಂಗಾರು ಗೊತ್ತಾಗಬೇಕಲ್ಲ, ಯಾರು ಮಾತಾಡಿದ್ರು, ಎಲ್ಲಿ ಕರೆದ್ರು, ಏನು ಫೋನ್ ಮಾಡಿದ್ರು, ಏನಂತ ಮಾತಾಡಿದ್ರು ಅಂತೆಲ್ಲ ಕಂಪ್ಲೀಟ್ ಒಂದು ಸರ್ಕಾರ ಇಲ್ಲದೇ ನಮಗೆಲ್ಲ ಗೊತ್ತಾಗ್ತಿತ್ತು. ಸರ್ಕಾರ ಇದ್ದಮೇಲೆ ನಮಗೆಲ್ಲ ಗೊತ್ತಾಗಲ್ವಾ? ನಮ್ಮದೇ ಆದಂಥ ಪರ್ಸ್ನಲ್ ಇನ್ಫಾರ್ಮೇಷನ್ MLAಗಳೆಲ್ಲ ಬಂದು ಹೇಳ್ತಾರೆ ನಮಗೆ, ಅವ್ರು ಕರೆದಿದ್ರು, ಇವ್ರು ಫೋನ್ ಮಾಡಿದರು, ನೀವು ರೆಡಿಯಾಗಿ ಅಂತ ಹೇಳಿದ್ರು, ನಾವು ಡಿಸೆಂಬರ್ ಅಷ್ಟೊತ್ತಿಗೆ ನಮ್ಮ ಆಯಾಮಂತ್ರ ಮಾಡ್ತೀವಿ ಅಂತ ಹೇಳಿದ್ರು. ಅಸೆಂಬ್ಲಿಯಲ್ಲಿ ಕೆಲವ್ರು ಯಾರು ಹೇಳಿದ್ರಲ್ಲ, ಏನು ಡಿಸೆಂಬರ್ ಅಷ್ಟೊತ್ತಿಗೆ ಏನಾಗ್ತದೆ ನೋಡಿ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆಲ್ಲ ಏನೇನೋ ಕೆಲವರು ಚಾಕ್ಲೇಟ್ಗಳು ಕೊಡ್ತಾಯಿರ್ತಾರೆ.